ಬಿಜೆಪಿ ತಂದಿರುವಂತ ಕಾಯ್ದೆಗಳ ಬಗ್ಗೆ ಇರೋ ದ್ವೇಷ ತಪ್ಪೇನಿದೆ ಹೇಳಿ? ಮತಾಂತರ ಇದರಲ್ಲಿ ಬಲವಂತದ ಮತಾಂತರ ಮಾಡಬಾರ್ದು, ಕಾಯ್ದೆ ತಂದಿದ್ರಿ, ಅದಕ್ಕೆ ಶಿಕ್ಷೆ ಮಾಡಿದ್ರು, ತಪ್ಪೇನ ಇದೆ? ಹಾಗಾದ್ರೆ ಟಿಪ್ಪು ಲಕ್ಷಾಂತರ ಜನ ಕೊಡವರನ್ನ ಮತಾಂತರ ಮಾಡ್ದ ಸರಿನಾಗರೆ, ಹಾಗಾದ್ರೆ ಟಿಪ್ಪು ಸಂತತಿಯನ್ನ ಬೆಳೆಸಕ್ಕೆ ನೋಡ್ತೀರಾ ನೀವು? ನಾವೇನು ಹೇಳ್ತಾ ಇದ್ರಿ, ಹಿಂದೂಗಳು ಎಷ್ಟಿದ್ದಾರೆ ಹಂಗೆ ಇರಲಿ, ಮುಸಲ್ಮಾನರು ಎಷ್ಟಿದ್ದಾರೆ ಹಾಗೆ ಇರಲಿ, ಕ್ರಿಶ್ಚಿಯನ್ ಹೇಗಿದ್ದಾರೆ ಹಾಗೆ ಇರಲಿ, ಒಂದು ಧರ್ಮ ಇನ್ನೊಂದು ಧರ್ಮಕ್ಕೆ ಮತಾಂತರ ಮಾಡೋದು ಬೇಡ, ದುಡ್ಡು ಆಸೆ ಲೌಜಿ ಅದು ಬೇಡ ಅಂತ ಹೇಳಿದ್ರು, ಇದು ತಪ್ಪೇನೈತೆ? ಕೆ ಎಫ್ ಡಿ ಅನ್ನ ಪಾಪ್ಯುಲರ್ ಫ್ರಂಟ್ನ ಮಾತು ಕೇಳ್ಕೊಂಡು ಇವತ್ತು ಕಾಂಗ್ರೆಸ್ ಅವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಮುಂದೆ ಹಿಂದೂಗಳಿಗೆ ಅತಂತ್ರ ಮಾಡೋಕ್ಕೋಸ್ಕರ, ಹಿಂದೂಗಳಿಗೆ ಒಂದ್ ರೀತಿ ಭಯಭೀತಿ ವಾತಾವರಣ ನಿರ್ಮಾಣ ಮಾಡೋಕ್ಕೋಸ್ಕರ ಕಾಂಗ್ರೆಸ್ ಅವರು ಮಾಡ್ತಾ ಇರುವಂತ ಕುತಂತ್ರ. ಇದೆಲ್ಲ ಇದರ ವಿರುದ್ಧ ಈಗ ನಾವು 4ನೇ ತಾರೀಕು ಹೋರಾಟ ಮಾಡ್ತೀರಿ, ವಿಧಾನಸಭೆ ಒಳಗಡೆನು ಮಾಡ್ತೀರಿ, ಹೊರಗಡೆನು ಮಾಡ್ತೀರಿ, ಜನಗಳಿಗೆ ತಿಳಿಸ್ತೀರಿ ಈ ಕಾಯ್ದೆಯನ್ನ ತಂದ್ರೆ ನಾವು ಉಗ್ರ ಹೋರಾಟನ ಮಾಡ್ತೀರಿ, ಯಾವುದೇ ಕಾರಣಕ್ಕೆ ಈ ಕಾಯ್ದೆ ತರಕ್ಕೆ ಬಿಡಲ್ಲ, ನಮ್ಮ ಹೋರಾಟ ನಡೆಯುತ್ತೆ, ಅದ್ರ ಮೇಲೆ ತಂದ್ರೆ ಮುಂದೆ ಜನ ಬುದ್ಧಿ ಕಲಿಸ್ತಾರೆ. ಸಿದ್ದರಾಮಯ್ಯನವರು ಕೇಳಕ್ ಇಷ್ಟಪಡ್ತಾರೆ, ಈಗ ಮೋದಿಯವರು ಅಕ್ಕಿ ಕೊಟ್ಟಿಲ್ಲ ಅಂತ ಹೇಳ್ತಿರಲ್ಲ, ನೀವು ಗ್ಯಾರಂಟಿ ಕಾರ್ಡ್ ಕೊಟ್ರಲ್ಲ, ಗ್ಯಾರಂಟಿ ಅನೌನ್ಸ್ ಮಾಡಿದ್ರಲ್ಲ, ಏನು ಮೋದಿ ಕೇಳಿ ಅನೌನ್ಸ್ ಮಾಡಿದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಕೇಳಿ ಅನೌನ್ಸ್ ಮಾಡ್ತಿದ್ರೆ, ಅವಾಗ ಜ್ಞಾನ ಇರಲಿಲ್ವ ನೀವು? ಏನಾಗಿತ್ತು ನಿಮಗೆ ಅವಾಗ ಜ್ಞಾನ ಇಲ್ದಿರ? ಅವಾಗ ಯೋಚನೆ ಮಾಡಬೇಕಾಯ್ತು. ಇವಾಗ ಇದು ಅಕ್ಕಿ ಕೊಡೋದೇ ಸುಮಾರು 10-15 ಸಾವಿರ ಕೋಟಿ, 10-15 ಸಾವಿರ ಅಂದ್ರೆ ಏನು ಸಾಮಾನ್ಯ ಅಲ್ಲ, ಒಂದು ಟೆಂಡರ್ 1 ಕೋಟಿ ಟೆಂಡರ್ ಕರಿಬೇಕಾದ್ರೆ 60 ದಿನ ಟೈಮ್ ಕೊಟ್ಟು ಅದಕ್ಕೊಂದು ಕಮಿಟಿ ಅವರು ಎಸ್ಟಿಮೇಟ್ ಕೊಡಬೇಕು, ಎಲ್ಲ ಮಾಡಬೇಕು, ಇದೇನು ಇಲ್ಲ, ಎಸ್ಟಿಮೇಟ್ ಇಲ್ಲ, ಏನು ಇಲ್ಲ, ಎಲ್ಲಿಂದ ಅಕ್ಕಿ ಬರ್ತೈತೆ, ಟ್ರಾನ್ಸ್ಪೋರ್ಟೇಷನ್ ಏನು, ಅದರ ಬೆಲೆ ಏನು, ಏನು ಇಲ್ಲ. ಕೊಡ್ತೀರಿ ಅಕ್ಕಿ 10 ಕೆಜಿ ಅಂದ್ರೆ ಕೊಡಿ, ಅದು ಕೇಂದ್ರ ಸರ್ಕಾರದ ಮೇಲೆ ಯಾಕೆ ತಗೋಬೇಕು ತರಿಸ್ತೀರ? ಯಾವ್ದಾನ ರಾಜ್ಯಕ್ಕೆ ಕೊಟ್ಟಿದಾರ? ನಮಗ್ ಕೊಟ್ಟಿಲ್ಲ ಕರ್ನಾಟಕ ಅಂತಾರೆ, ಹಂಗಾರೆ ಬೇರೆ ಯಾವ್ದಾನ ರಾಜ್ಯಕ್ಕೆ ಕೊಟ್ಟಿದಾರ 10 ಕೆಜಿ ಅಕ್ಕಿ? ಇಲ್ಲ. ನಿಮ್ಗೇನು ಸ್ಪೆಷಲ್ ಕ್ಯಾಟಗರಿನ ಸಿದ್ದರಾಮಯ್ಯ? ಏನು ಆಕಾಶದಿಂದ ಹೇಳಿದ್ ಬಂದಿದ್ದೀರಾ? ನೀವು ಹೇಳಿರೋದು ಗ್ಯಾರಂಟಿ, ನೀವು ಕೊಡಬೇಕು, ನಿಮ್ ಕರ್ತವ್ಯ, ನಿಮ್ ದರ್ದದು, ನೀವು ಮಾಡಿ. ಮುಂಚೆ ಕೇಂದ್ರ ಸರ್ಕಾರವನ್ನು ಕೇಳಿದ್ರೆ ಅದು ಒಪ್ಕೊಂಡಿದ್ರು, ಕೇಳೇ ಇಲ್ಲ. ಇವ್ರನ್ನ ಯಾರು ಭೇಟಿ ಮಾಡ್ಬೇಕಾಯ್ತು? ಯಾರೋ ಲೆಟ್ರ್ ಬರ್ದಂತೆ, ಪದೇ ಪದೇ ಆ ಲೆಟ್ರ್ ತೋರಿಸ್ತಾರೆ, ಯಾರೋ ಮ್ಯಾನೇಜರ್ ಲೆಟ್ರ್ ಬರ್ದಂತೆ, ಮ್ಯಾನೇಜರ್ ಉಪ್ಲೆ ಕೊಡ್ತಾನೆ. ಜ್ಞಾನ ಬೇಡವ ನಿಮ್ಗೆ, ಸರ್ಕಾರ ರೀ ನೀವು, ಹೋಗಿ ಮಂತ್ರಿ ಯಾವುದೋ ಒಂದು ಮಂತ್ರಿ ಇದು ಮುನಿಯಪ್ಪನವರ ಯಾರು ಮಂತ್ರಿ ಹೋಗಿ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಭೇಟಿ ಮಾಡ್ಬೇಕಾಯ್ತು, ಭೇಟಿ ಮಾಡಿ ನಮ್ಗೆ ಅಕ್ಕಿ ಇಷ್ಟು ಬೇಕಾಗಿದೆ, ಏನು ಬೆಲೆ ಏನು ಕೊಡ್ತೀರಾ ಇಲ್ಲ ಅಂತ ಕೇಳ್ಬೋದಾಯ್ತು. ಯಾರೋ P1 ಕಳಿಸ್ರೆ P1 ರಿಪ್ಲೈ ಮಾಡಿದ್ದಾರೆ ಅಷ್ಟೇ. ನಿಮ್ಗೆ ನಿಜವಾಗೂ ಕಾಳಜಿ ಇದ್ದಿದ್ರೆ, ಬಡವರಿಗೆ ಅಕ್ಕಿ ತಲುಸ್ಬೇಕು ಕಾಳಜಿ ಇದ್ದಿದ್ರೆ, ನೀವೊಂದು 4-5 ಜನ ಮಿನಿಸ್ಟ್ರುಗಳು ಹೋಗಿ ಸೆಂಟ್ರಲ್ ಗೌರ್ಮೆಂಟ್ನ ಆಹಾರ ಮಂತ್ರಿಗಳನ್ನ ಭೇಟಿ ಮಾಡಬೇಕಾಯಿತು, ಪ್ರೈಮ್ ಮಿನಿಸ್ಟರ್ನ ಮುಖ್ಯಮಂತ್ರಿಗಳು ಭೇಟಿ ಮಾಡಿ, ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ ಅಲ್ವಾ, 5 ವರ್ಷ ಕೊಡಬೇಕಲ್ಲ, ಮಾಡಿ. ಏನೂ ಇಲ್ಲ, ಏನು ಅನೌನ್ಸ್ ಮಾಡಿದ್ರು ಕೊಡಿ. ವಿಧಾನಸಭೆ ಅಧಿವೇಶನ ಪ್ರಾರಂಭ ಆಗಕ್ಕೆ ಮುಂಚೆ, ಪ್ರಾರಂಭ ಆಗಕ್ಕೆ ಮುಂಚೆ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಈಗ ನಮ್ಮ ಪಾರ್ಟಿ ಅಧ್ಯಕ್ಷರಿದ್ದಾರೆ, ಅವ್ರು ಪಾರ್ಟಿ ಅಧ್ಯಕ್ಷರು ಪಾರ್ಟಿಯನ್ನು ನಡೆಸ್ತಾ ಇದ್ದಾರೆ ಮುಂದೆ. ಇಂಟರ್ನಲ್ ಕಿತ್ತಾಟ ಸ್ಟಾರ್ಟ್ ಆಗಿದೆ ಸಿಂಹ ಅವರು, ವ್ಯಕ್ತಿ ಪ್ರತಾಪ್ ಸಿಂಹ ಏನು ಮಾಡಿದ್ದಾರೆ ಅದನ್ನು ಅವ್ರನ್ನೇ ನೀವು ಕೇಳ್ಗಳಿ. ನಮಗೀಗಿರೋದು ರಾಜ್ಯ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ಏನೇನು ಹೋರಾಟಗಳು ಮಾಡಬೇಕು ಆ ಹೋರಾಟಗಳನ್ನು ನಾವು ಮಾಡ್ತೀವಿ. ಕಾಂಗ್ರೆಸ್ ವಿರುದ್ಧವಾದಂಥ ಹೋರಾಟ ಪ್ರತಿಭಟನೆ ಎಲ್ಲನೂ ಕೂಡ ನಾವು ಮಾಡ್ತೀವಿ. ಅದೊಬ್ಬ ಪಾರ್ಟಿಯ ಒಬ್ಬ ಶಿಸ್ತಿನ ಕಾರ್ಯಕರ್ತನಾಗಿ ನಾನು ಅದನ್ನು ಪಾರ್ಟಿಯ ಒಳಗಡೆ ನೋಡಕ್ಕೆ ಇಷ್ಟಪಡ್ತೀನಿ, ಪಾರ್ಟಿ ಹೊರಗಡೆ ಮಾತಾಡ್ತೀನಿ. ಯಾರ್ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾರೋ ಅವ್ರ ಮೇಲೆ ಪಾರ್ಟಿ ಕ್ರಮ ತೆಗೆದುಕೊಂಡೇ ತೋರಿ. ಎಲ್ಲ ಪಾರ್ಟಿಯಲ್ಲಿ, ಕಾಂಗ್ರೆಸ್ಸಲ್ಲೂ ಆಗಿದೆ, ಜನತಾದಳದಲ್ಲೂ ಆಗಿದೆ, ನಮ್ಮ ಪಾರ್ಟಿಯಲ್ಲೂ ಆಗಿರ್ಬೋದು. ಯಾರ್ಯಾರು ಪಕ್ಷ ವಿರೋಧಿ ಚಟುವಟಿಕೆ ಕೋಲಾರದಲ್ಲಿ ಮಾಡಿದಾರೋ ಅವರೆಲ್ಲರ ಮೇಲೂ ಕ್ರಮ ತೆಗೆದುಕೊಳ್ಳಿ. ಧನ್ಯವಾದ.